ನಮಸ್ತೆ, ನಾನು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಮುಕ್ತಿನಾಗ ದೇವಾಲಯ, ಬೆಂಗಳೂರು. ಇವತ್ತು ಕಣ್ಣಿನ ಕೆಳಗಡೆ ಕೆಲವರಿಗೆ ದಪ್ಪ ದಪ್ಪನಾಗಿ ನೀರು ತುಂಬಿಕೊಂಡ ರೀತಿಯಲ್ಲಿ ಊತಾ ಇರುತ್ತೆ. ಬ್ಯಾಕ್ಸ್ ಅಂಡರ್ ಐ ಸಿಂಡ್ರೋಮ್ ಅಂತ ಹೇಳಿ ಕೂಡ ಇದನ್ನು ಕರೀತಾರೆ. ಇದು ತುಂಬ ಜನಕ್ಕೆ ಅವರ ಒಂದು ಮುಖದ ಲಕ್ಷಣವನ್ನೇ ತಿಂದುಬಿಟ್ಟಿರುತ್ತೆ. ಅದು ನೋಡೋದಕ್ಕೆ ಒಂದು ರೀತಿ ಕೆಲವೊಮ್ಮೆ ಬಹಳ ಹಿಂಸೆ ಆಗುವ ರೀತಿಯಲ್ಲಿ ಇರುತ್ತೆ. ಇದರಿಂದಾಗಿ ಕೆಲವರು ಭಾಳ ಮನಸ್ಸಿಗೆ ಬೇಸರವನ್ನು ಕೂಡ ಮಾಡಿಕೊಂಡಿರ್ತಾರೆ. ಹಾಗಾಗಿ ಇದನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯನಾ? ನಮ್ಮ ಪ್ರಕೃತಿಯಲ್ಲಿ ಎಲ್ಲಕ್ಕೂ ನಿವಾರಣೆ ಸಾಧ್ಯತೆ ಇದೆ. ನಾವು ಅದನ್ನು ಸರಿಯಾಗಿ ಕಂಡುಕೊಳ್ಬೇಕಷ್ಟೆ. ಅಂತಹ ಸಂದರ್ಭದಲ್ಲಿ ನಾನು ಒಂದು ಒಳ್ಳೆಯ ಇವತ್ತು ಒಂದು ಲೇಪವನ್ನು ಮಾಡಿಕೊಳ್ಳೋದನ್ನು ತೋರಿಸ್ಕೊಡ್ತೀನಿ. ಒಂದೇ ಒಂದು ರೂಪಾಯಿಯು ಖರ್ಚಿಲ್ಲದಾಗೆ ಈ ಲೇಪವನ್ನು ಮಾಡ್ಕೊಳ್ಬಹುದು. ಇದನ್ನು ಪ್ರತಿನಿತ್ಯ ಪಟ್ಟು ಹಾಕ್ಕೊಳ್ಳೋದ್ರ ಮುಖಾಂತರ ಈ ಕಣ್ಣಿನ ಕೆಳಗಡೆ ಬರ್ತಕ್ಕಂತಹ ಈ ದಪ್ಪ ದಪ್ಪನಾಗಿರುವಂತಹ ಈ ಊತದ ರೀತಿಯಲ್ಲಿ ಇರುತ್ತಲ್ಲ, ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ನಾವು ಬಳಸ್ತಾ ಇರುವಂತಹ ಪದಾರ್ಥಗಳು ಯಾವ್ಯಾವುದು ಅಂದರೆ ಪುದೀನ ಸೊಪ್ಪು ಎಲ್ಲರೂ ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸುವಂಥದ್ದು ಮನೆಯಲ್ಲಿರುತ್ತೆ. ಇನ್ನು ಬೇವಿನ ಸೊಪ್ಪು, ಇದು ಕೂಡ ನೀವು ಕಷ್ಟಪಡಬೇಕಾಗಿಲ್ಲ. ಮತ್ತು ಕರಿಬೇವಿನ ಸೊಪ್ಪು, ಅದನ್ನು ಮನೆಯಲ್ಲಿ ಅಡುಗೆಗೆ ಬಳಸೋದಕ್ಕೆ ತಂದೆ ತರ್ತೀವಿ. ಇವು ಮೂರನ್ನು ಕೂಡ ಬಳಸಿ ನಾವು ಇವತ್ತು ಇದಕ್ಕೆ ಒಂದು ಲೇಪವನ್ನು ಮಾಡ್ಕೊಳ್ತಾ ಇದ್ದೀವಿ. ಮೊದಲಿಗೆ ಏನು ಮಾಡೋದು, ಇವು ಮೂರು ಎಲೆಯನ್ನು ಹಾಕ್ಕೊಂಡು ಮೊದಲು ರುಬ್ಬಿಕೊಳ್ಬೇಕು. ಪುದೀನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ರುಬ್ಬಿಕೊಳ್ಳೋದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಇದರದೊಂದು ಪೇಸ್ಟ್ ರೀತಿಯಲ್ಲಿ ಇದನ್ನು ತಯಾರು ಮಾಡ್ಕೋಬೇಕು. ಇದನ್ನೇನು ಮಾಡೋದು, ಈ ಪೇಸ್ಟನ್ನು ಸ್ವಲ್ಪ ಹತ್ತಿಯ ಮೇಲೆ ಹಾಕ್ಕೊಂಡ್ಬಿಡೋದು. ಹಾಕ್ಕೊಂಡು ಕಣ್ಣಿನ ಕೆಳಭಾಗಕ್ಕೆ ಹೀಗೆ ಇಟ್ಕೊಂಡು ಒಂದು 15-20 ನಿಮಿಷ, ರಾತ್ರಿ ಮಲಗೋದಕ್ಕೆ ಮುಂಚೆ ಇಟ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಒಂದು 15-20 ನಿಮಿಷ ಆದಮೇಲೆ ಅದನ್ನು ಹಾಗೆ ತೆಗೆದುಹಾಕ್ಬಿಟ್ಟು ಹಾಗೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ಸ್ವಚ್ಛವನ್ನು ಮಾಡ್ಕೋಬಹುದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಆ ಒಳಗಡೆ ಒಂದು ರೀತಿ ನೀರು ತುಂಬಿಕೊಂಡಿರೋ ರೀತಿ ದಪ್ಪ ದಪ್ಪನಾಗಿರುತ್ತಲ್ಲ, ಅದೆಲ್ಲವೂ ಕೂಡ ಒಳಭಾಗದಲ್ಲಿ ಇಂಗಿ ಕಣ್ಣು ಮತ್ತೆ ನೇರವಾಗಿ ಮೊದಲು ಹೇಗಿತ್ತೋ ಹಾಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇದು ಅತ್ಯಂತ ಅದ್ಭುತವಾದಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಚಿಕಿತ್ಸೆ ಇದು. ಇದನ್ನು ಧೈರ್ಯವಾಗಿ ಮಾಡ್ಕೋಬಹುದು, ಕಣ್ಣಿನ ಒಳಕೇನು ಹೋಗಲ್ಲ. ಜೊತೆಗೆ ಬೇವು ಇವೆಲ್ಲವೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಮತ್ತು ನೈಸರ್ಗಿಕವಾಗಿರುವಂತಹ ಒಂದು ನಮಗೆ ಸುಲಭವಾಗಿ ಸಿಕ್ಕುವಂತಹ ಪದಾರ್ಥಗಳು, ಯಾವುದೇ ಭಯ ಇಲ್ಲ ಉಪಯೋಗಿಸೋದಕ್ಕೆ. ಚರ್ಮಕ್ಕೂ ಇವೆಲ್ಲವೂ ಸೊಬಗನ್ನು ಕೊಡ್ತಕ್ಕಂಥದ್ದೇ ಆಗಿದೆ. ಹಾಗಾಗಿ ನೋಡಿ, ಪುದೀನ ಎಲೆಯನ್ನು ಸುಮ್ಮನೆ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಒಂದು ರೀತಿ ಲೇಪ ಹಾಕ್ಕೊಂಡ್ರೂ ಕೂಡ ಮುಖದ ಕಾಂತಿ ವೃದ್ಧಿಯಾಗತ್ತೆ. ಬೇವು ಕೂಡ ತುಂಬ ಒಂದು ಆ್ಯಂಟಿಸೆಪ್ಟಿಕ್ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಮುಖದಲ್ಲಿರುವಂತಹ ಮಲಿನತೆಯನ್ನು ಕೂಡ ಹೋಗಲಾಡಿಸುವಂಥದ್ದು, ಅದರಿಂದ ಅದೂ ಭಯ ಇಲ್ಲ ಉಪಯೋಗಿಸ್ಬೋದು. ಇನ್ನು ಕರಿಬೇವಿನ ಸೊಪ್ಪು ಹೇಳೋ ಹಾಗೆ ಇಲ್ಲ, ಕಣ್ಣಿನ ಒಳಕ್ಕೆ ಹೋದರೂ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು. ಹಾಗಾಗಿ ನೀವು ಇದೆಲ್ಲವನ್ನು ಕೂಡ ಧೈರ್ಯವಾಗಿ ಬಳಕೆ ಮಾಡಬಹುದು. ಮಾಡೋದರಿಂದ ಕಣ್ಣಿನ ಕೆಳಗಡೆ ಐ ಬ್ಯಾಗ್ಸ್ ಅಂತೆಲ್ಲ ಕರೀತಾರಲ್ವ, ಅದು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಸಮಸ್ಯೆಗಳಿದ್ದಾಗ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬಾರ್ದು, ಅದಕ್ಕೆ ಸರಿಯಾದ ಉಪಾಯವನ್ನು ಮಾರ್ಗವನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ಏನು ಮಾಡಬೇಕು, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾನು ಪ್ರತಿ ವಾರದಲ್ಲಿಯೂ ಕೂಡ ಹೊಸ ಹೊಸ ವಿಚಾರವನ್ನು ತಿಳಿಸ್ತಾ ಇರ್ತೀನಿ. ತಿಳ್ಕೊಳ್ಳಿ, ಮಾಡ್ಕೊಳ್ಳಿ, ಅದರಿಂದ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.